Hi everyone, Ella Vidyarthigalige welcome back to my YouTube channel. SSP Fellowship na update ke namage ella swagata suswagata channel ge subscribe agi video ishta aadre like na maadi. Illi vidyarthigalu kelidde kelidde sakagi hogide vidyarthigalu kaidu 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 sakagi hogide scholarship bartha illa pending agide. I think ಯಾವ ವಿದ್ಯಾರ್ಥಿಗಳು ಬಿಫೋರ್ ಎಲೆಕ್ಷನ್ ಅಂದ್ರೆ ಈ ಹಿಂದಿನ ಸರ್ಕಾರ ಇತ್ತು ಆಗ ಬಂದಿರೋರು ಖುಷಿ ಪಡಬೇಕು. ಬಟ್ ಈಗ ಅಮೌಂಟ್ ಕೂಡ ರಿಲೀಸ್ ಮಾಡ್ತಾ ಇಲ್ಲ, ಬರ್ತಾ ಇಲ್ಲ. ಅಮೌಂಟ್ ಕತೆ ಏನಾಗುತ್ತೆ, ಸಿಎಂ ಏನ್ ಹೇಳಿದ್ದಾರೆ, ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಬನ್ನಿ ಚಾನಲ್ಗೆ, ಸಬ್ಸ್ಕ್ರೈಬ್ ಆಗಿರ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಕೆಲ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಅಮೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದಾರೆ. ಬಟ್ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಬರಬೇಕಾಗುತ್ತೆ, ಇನ್ನೂ ಕೂಡ ಪೆಂಡಿಂಗ್ ಆಗಿದೆ. ಯಾವಾಗ ಅಮೌಂಟ್ ಬರುತ್ತೆ ಯಾವಾಗ ಬರ್ತದೆ ಕೇಳ್ತಾ ಇದ್ರು. ಬಟ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಡಿಪಾರ್ಟ್ಮೆಂಟ್ ಹೇಳಿದ್ರೆ ಏನೋ 15 ಡೇಸ್ ಒಳಗೆ ಬರುತ್ತೆ, 20 ಡೇಸ್ ಒಳಗೆ ಬರುತ್ತೆ. ಪ್ರೊಸೆಸಿಂಗ್ ನಡೀತಾ ಇದೆ, ವೆರಿಫೈ ಮಾಡ್ತಾ ಇದ್ದೀವಿ, ಇನ್ನೇನು ಕೆಲವು ಜನಗಳಲ್ಲೇ ಬರುತ್ತೆ ಅಂತ ಇದ್ದಾರೆ. ಬಟ್ ಯಾವ ವಿದ್ಯಾರ್ಥಿಗಳಿಗೆ ಕೂಡ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇಲ್ಲ, ಕೆಲವು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿರುತ್ತೆ. ಇದಕ್ಕೆ ಮೇಜರ್ ರೂಲ್ ಬಂದ್ಬಿಟ್ಟು ಸರ್ಕಾರದವರು ಹಣ ಬಿಡುಗಡೆ ಮಾಡಬೇಕು. ಸರ್ಕಾರದವರು ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಕಾರಣ ನಿಮ್ಗೆಲ್ಲರೂ ಗೊತ್ತು, ಸರ್ಕಾರದ ಹತ್ರ ಹಣ ಇಲ್ಲ, ಗ್ಯಾರಂಟಿಗಳ ಅನುಷ್ಠಾನ ಮಾಡ್ತಿದ್ದಾರೆ, ಗ್ಯಾರಂಟಿಗಳಿಗೆ ಬೇಕಾಗುತ್ತೆ. ಇನ್ನ ಯಾವ ರೀತಿ ಸ್ಕಾಲರ್ಶಿಪ್ ನ ಕೊಡ್ತಾರೆ ಗೊತ್ತಿಲ್ಲ. ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಕೂಡ ಇದೇ ರೀತಿ ಆಗ್ತಾ ಇದೆ. ಲೇಬರ್ ಡಿಪಾರ್ಟ್ಮೆಂಟ್ ಕೂಡ ಯಾವ ವಿದ್ಯಾರ್ಥಿಗಳು ಕೂಡ ಬಂದಿಲ್ಲ. ಕೇಳಿದ್ರೆ ಅವರು ಕೂಡ ವೆರಿಫೈ ಮಾಡ್ತಾ ಇದೀವಿ, ನಮ್ಮ ಸ್ಟಡಿ ಡೀಟೇಲ್ಸ್ ವೆರಿಫೈ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಬಟ್ ವಿದ್ಯಾರ್ಥಿಗಳು ಕೋರ್ಸ್ ಮುಗಿಸಿ 4-5 ತಿಂಗಳು 1 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ. ಬಟ್ ಸಿಎಂ ಏನ್ ಹೇಳಿದಾರೆ ಅಂದ್ರೆ, ಇಲ್ಲಿ ನಾವು ಸ್ಕಾಲರ್ಶಿಪ್ ನ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ಸಿಎಂ ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಅನ್ನು ಕೂಡ ಕಲೆಕ್ಟ್ ಮಾಡೋಂಗಿಲ್ಲ. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನಾವೇ ಸರ್ಕಾರದವ್ರು ತುಂಬತೀವಿ ಅಂತ ಅವರು ಕ್ಲಾರಿಫೈ ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಗೊತ್ತಾಗಿರೋದು ಏನಂದ್ರೆ, ಅವ್ರಿಗೆ ಸ್ಕಾಲರ್ಶಿಪ್ ನ ಸರ್ಕಾರದವ್ರೆ ಪ್ರೊವೈಡ್ ಮಾಡಬೇಕು, ಯಾವುದೇ ರೀತಿ ಕಾಲೇಜ್ ಅದನ್ನ ಫೀಸ್ ನ ತಗೋಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ಇದು ಒಂದ್ಸಲ ಕ್ಲಾರಿಫೈ ಆಯ್ತು. ಇವರು ಹೇಳಿರೋ ಪ್ರಕಾರ, ಇವರು ಆದೇಶ ಕೂಡ ಮಾಡಿರೋ ಪ್ರಕಾರ, ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪಕ್ಕ ಬರಲೇಬೇಕು ಅಂತ ಆದೇಶ ಮಾಡಿದ್ದಾರೆ. ಬಟ್ ಅದರ್ ದನ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಆಗೋದಿಲ್ಲ, ಸ್ಕಾಲರ್ಶಿಪ್ ಬಂದ್ ಮಾಡ್ತಾರೋ, ಯಾರಿಗೆ ಕೊಡ್ತಾರೋ, ಯಾರಿಗೆ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಐ ಥಿಂಕ್ ಸರ್ಕಾರದವರು ರಿಲೀಸ್ ಮಾಡುವ ಸಾಧ್ಯತೆ ಇದೆ, ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಗಳಿಗೆ ಕೊಟ್ಟು ಇನ್ನೊಬ್ಬ ವಿದ್ಯಾರ್ಥಿಗಳಿಗೆ ಕೊಡೋದು ತಪ್ಪಾಗಿರುತ್ತೆ. ಏನ್ ಮಾಡ್ತಾರೆ ಗೊತ್ತಿಲ್ಲ, ಕಾಯ್ದೆ ನೋಡಿ ಅವಾಗ ಕೊಡ್ತಾರೆ ಇವಾಗ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ. ಬಟ್ ಸರ್ಕಾರದ ಕೈಯಲ್ಲಿದೆ, ಯಾವಾಗ ಅಮೌಂಟ್ ರಿಲೀಸ್ ಮಾಡ್ತಾರೋ ಅವಾಗಿರುತ್ತೆ. ನಿಮಗೆ ಗೊತ್ತಿರೋಗೆ ಗ್ಯಾರಂಟಿ ಸಮೀಪ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಆದಷ್ಟು ವಿದ್ಯಾರ್ಥಿಗಳು ಹೋಗಿ ತಮ್ಮ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿ ಕೇಳಿ, ಸಾಕಷ್ಟು ಹೋಗಿ ಸಾಕಷ್ಟು ಕಡೆ ಸ್ಟ್ರೈಕ್ ಕೂಡ ಮಾಡಿದ್ದಾರೆ, ಅದಕ್ಕೆ ಯಾವುದೇ ರೀತಿ ರಿಯಾಕ್ಟ್ ಕೂಡ ಮಾಡಿಲ್ಲ. ಕೆಲವೊಂದು ಕಡೆ ಅವರು ಸಾಕಷ್ಟು ಎಷ್ಟು ಒತ್ತಡ ಆಗುತ್ತೆ ಅವರಿಗೆ, ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ, ಆಗ ಅವರು ತಮ್ಮ ಡಿಪಾರ್ಟ್ಮೆಂಟ್ ಏರ್ ಆಫೀಸರ್ಗೆ ಕೇಳ್ತಾರೆ, ಏರ್ ಆಫೀಸರ್ ಸರ್ಕಾರದವ್ರನ್ನ ಕೇಳ್ತಾರೆ, ಸರ್ಕಾರದವರು ರಿಲೀಸ್ ಅಮೌಂಟ್ ರಿಲೀಸ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಬಟ್ ವಿದ್ಯಾರ್ಥಿಗಳು ನೀವು ಸುಮ್ಮನೆ ಇದ್ರೆ ಅವರು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಇಂದಾನೆ ಡಿಪೆಂಡ್ ಆಗಿದ್ದಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಸಾಕಷ್ಟು ಡಿಪಾರ್ಟ್ಮೆಂಟ್ಗೆ ಹೋಗಿ ಮನವಿ ಸಲ್ಲಿಸಿ ಆ ತರ ಮಾಡ್ಬೇಕಾಗುತ್ತೆ. ವಿದ್ಯಾರ್ಥಿಗಳು ಒಗ್ಗಟ್ಟಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಕೂಡ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಒತ್ತಡ ಹಾಕಿದ್ರೆ ಸ್ವಲ್ಪ ಅಮೌಂಟ್ ರಿಲೀಸ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಸಾಕಷ್ಟು ರಾಜ್ಯದಂತ ಸಾಕಷ್ಟು ವಿದ್ಯಾರ್ಥಿಗಳು ಇದೇ ರೀತಿ ತೊಂದರೆ ಆಗಿದೆ. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.